ಕೋಲಾರ ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಆರೋಗ್ಯ ಮೇಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇಳಿಕೆ ನೀಡಿದ ಕೋಲಾರ ಸಂಸದ ಎಸ್ ಮುನಿಸ್ವಾಮಿ, ಹುಬ್ಬಳ್ಳಿಯಲ್ಲಿ ನಡೆದ ಘಟನೆ ನಿಜಕ್ಕೂ ಅಮಾನುಷ. ವಾಟ್ಸಾಪ್ ಗ್ರೂಪ್ನಲ್ಲಿ ಹಾಕಿದ ಮೆಸೇಜ್ ಹಿನ್ನೆಲೆ ಅವರನ್ನ ಪೊಲೀಸರು ಬಂಧಿಸಿದರು. ಆದರೆ ಒಂದು ಟೀಮ್ ಕಟ್ಟಿಕೊಂಡು ಪೊಲೀಸ್ ಠಾಣೆ ಹಾಗೂ ಪೊಲೀಸರು ಸೇರಿದಂತೆ ಹಲವರ ಮೇಲೆ ಹಲ್ಲೆ ಮಾಡಿ ಗಲಭೆ ಸೃಷ್ಟಿಸಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಹಿಜಾಬ್ ವಿಚಾರದಲ್ಲಿ ನಡೆದಂತಹ ಸಂಚು ನಡೆಯುತ್ತಿದೆ. ಇದರ ಹಿಂದೆ ಪಿಎಫ್ಐ, ಎಸ್ಡಿಪಿಐ ಸಂಘಟನೆಗಳು ಇರುವ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದರು. ಮೊನ್ನೆ ಏನು ನಡೆದಂತ ಹುಬ್ಬಳ್ಳಿಯಲ್ಲಿ ಘಟನೆ ಏನಿದೆ ಅದನ್ನು ನಿಜಕ್ಕೂ ಅಮಾನುಷ. ಯಾಕಂದರೆ ಯಾರೋ ಒಬ್ಬರು ವಾಟ್ಸಪ್ ಗ್ರೂಪಲ್ಲಿ ಏನೋ ಹಾಕಿದ್ರು ಅಂತ ಹೇಳಿ ಅವ್ರು ಕಂಪ್ಲೇಂಟ್ ಮಾಡಿದ್ದಾದಮೇಲೆ ಆ ವಾಟ್ಸಪ್ ಗ್ರೂಪಲ್ಲಿ ಯಾರು ಹಾಕಿದ್ರೆ ಅವ್ರನ್ನ ಪೊಲೀಸ್ ಇಲಾಖೆ ಅರೆಸ್ಟ್ ಮಾಡಿ ಅವ್ರನ್ನ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಏನು ಕ್ರಮ ಕೈಗೊಳ್ಬೇಕು ಅದನ್ನೆಲ್ಲ ತಗೊಂಡಿದ್ದಾದ್ಮೇಲೆ ಇವರು ಒಂದು ಟೀಮನ್ನು ಕ್ರಿಯೇಟ್ ಮಾಡ್ಕೊಂಡು ಸಾವಿರಾರು ಜನ ಕಾನೂನ ಉಲ್ಲಂಘನೆ ಮಾಡಿ ಏಕಾಏಕಿ ಠಾಣೆ ಮೇಲೆ ದಾಳಿ ಮಾಡಿ ಕಲ್ಲುಗಳು ಹಾಕೋಂಥವ್ದು, ಪೊಲೀಸ್ ಸಿಬ್ಬಂದಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡೋಂಥವ್ದು ಇದನ್ನೆಲ್ಲ ನಡೆದಾಗ ಇದರಿಂದ ಈ ಹಿಜಾಬ್ ವಿಷಯದಲ್ಲಿ ಯಾರ್ಯಾರು ಹಿಂದೆ ಬಿದ್ದು ಅದನ್ನೆಲ್ಲ ಮಾಡಿಸಿದ್ರು ಇದೆಲ್ಲ ನೋಡ್ತಾ ಇದ್ರೆ ಇದು ಒಂದು ಸಂಚು ಇವರು ಇವರಲ್ಲೇ ರೂಪಿಸ್ತಾ ಇದ್ದಾರೆ. ಅವ್ರಿಗೆ ದೇಶ ಶಾಂತಿ ರೀತಿಯಲ್ಲಿ ಇರ್ತಕ್ಕಂಥವ್ದು ಇಷ್ಟ ಇಲ್ಲ. ಈ ಥರ ದೇಶದ್ರೋಹಿಗಳು ಯಾರ್ಯಾರು ಇದ್ದಾರೋ, ಕಾನೂನನ್ನ ಕೈಗೆತ್ಕೊಂಡು ಈ ಥರತಕ್ಕಂಥ ಪ್ರಚೋದನಾಕಾರಿ ಕೆಲಸಗಳನ್ನು ಯಾರ್ಯಾರು ಮಾಡ್ತಾ ಇದ್ದಾರೋ ದಯವಿಟ್ಟು ನೀವು ದೇಶ ಬಿಟ್ಟು ಹೊರಟೋಗಿ. ನೀವು ಪಾಕಿಸ್ತಾನ ಏಜೆಂಟ್ಗಳಂತೆ ಇಲ್ಲಿ ವರ್ತನೆ ಮಾಡಿ ನೀವು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟಿನ ಮೇಲೆ ಅಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ಏನೂ ಆಕ್ಷನ್ ತಗೊಂಡಿಲ್ಲ, ಅವ್ರ ಮೇಲೆ ಕೇಸ್ ಬುಕ್ ಮಾಡಿಲ್ಲ, ಅರೆಸ್ಟ್ ಮಾಡಿಲ್ಲ ಅಂದರೆ ನೀವು ಏನು ಹೋರಾಟ ಮಾಡಬೇಕು ಶಾಂತಿ ರೀತಿಯಲ್ಲಿ ಅದನ್ನು ಮಾಡೋಂಥದ್ದು ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಅದನ್ನು ಬಿಟ್ಟು ಈ ಥರ ಮಾಡ್ತಾ ಇರ್ತಕ್ಕಂಥವ್ರು ನೋಡಿದಾಗ ಇದನ್ನು ನಿಮ್ಮ ಹಿಂದೆ ಯಾರಿದ್ದಾರೆ, ಯಾರ್ಯಾರು ಎಸ್ ಡಿ ಪಿ ಅವ್ರು ಇರ್ಬೋದು, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವ್ರು ಇರ್ಬೋದು, ಇದರಿಂದ ಬೇರೆ ಬೇರೆ ಯಾರ್ಯಾರು ಇದ್ದಾರೆ ಅದ್ರ ಬಗ್ಗೆ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದ ಗೃಹ ಸಚಿವರು ಮುಖ್ಯಮಂತ್ರಿಗಳಾದಿಯಾಗಿ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಐ ಜಿ ಮತ್ತು ಡಿ ಐ ಜಿ ಅವರ ನೇತೃತ್ವದಲ್ಲಿ ಸುಮಾರು ತಂಡಗಳನ್ನು ಇದು ಮಾಡ್ಕೊಂಡು ಈಗಾಗಲೇ ಒಂದು 80 ಇವರಿಗೆ ದೇಶ ಶಾಂತವಾಗಿರುವುದು ಬೇಡ, ಇಂತಹ ದೇಶದ್ರೋಹಿಗಳು ಕಾನೂನನ್ನ ಕೈಗೆತ್ತಿಕೊಂಡು ಪ್ರಚೋದನೆ ಮಾಡುವವರು ದೇಶ ಬಿಟ್ಟು ಹೋಗಲಿ, ಅದು ಬಿಟ್ಟು ಪಾಕಿಸ್ತಾನಿ ಏಜೆಂಟರಂತೆ ನಡೆದುಕೊಳ್ಳುತ್ತಿದ್ದಾರೆ ಎಂದು ಕಿಡಿಕಾರಿದರಲ್ಲದೆ ಈ ಬಗ್ಗೆ ಗೃಹ ಮಂತ್ರಿ, ಮುಖ್ಯಮಂತ್ರಿ ತನಿಖೆ ನಡೆಸಲು ಪೊಲೀಸ್ ಇಲಾಖೆಗೆ ಸೂಚಿಸಲಾಗಿದೆ. ಅದರಂತೆ ತನಿಖೆಯು ಸಹ ನಡೆಯುತ್ತಿದೆ. ಕಿಡಿಗೇಡಿಗಳು ಯಾರೇ ಇರಲಿ ಅವರ ವಿರುದ್ಧ ಕ್ರಮ ಆಗಬೇಕಿದೆ. ದೇಶದ ಜನರಿಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ತಿದ್ದಿಕೊಳ್ಳಲು ಒಂದು ಅವಕಾಶ ನೀಡಿದ್ದಾರೆ. ಒಂದು ವೇಳೆ ತಿದ್ದಿಕೊಳ್ಳದೇ ಇದ್ದರೆ ಉತ್ತರ ಪ್ರದೇಶ ಮಾದರಿಯಲ್ಲಿ ಕಾನೂನು ಜಾರಿ ಮಾಡಬೇಕಾಗುತ್ತದೆ. ನಮ್ಮಲ್ಲಿ ಜನ ಅರ್ಥ ಮಾಡ್ಕೊಂತಾರೆ, ತಿಳ್ಕೊಂತಾರೆ ಅಂತೇಳಿ ನಾವು ನೋಡ್ತಾ ಇದ್ದೀರಿ, ಗಮನಿಸ್ತಾ ಇದ್ದೀರಿ. ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ, ಅಮಿತ್ ಶಾ ಅವರ ನೇತೃತ್ವದಲ್ಲಿ, ಗೃಹ ಸಚಿವರು ಎಲ್ಲ ಒಟ್ಟಿಗೆ ಸೇರಿ ದೇಶದಲ್ಲಿರ್ತಕ್ಕಂಥ ಜನಗಳನ್ನು ತಿದ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ನಮ್ಮ ಧರ್ಮ. ಒಂದು ವೇಳೆ ತಿದ್ಕೊಂಡಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಉತ್ತರ ಪ್ರದೇಶದಲ್ಲಿ ಏನಾಗುತ್ತೋ ಅದು ಇಲ್ಲೂ ಆಗುತ್ತೆ ಅಷ್ಟೇ. ಗಂಗಾವತಿಯಲ್ಲಿ ಧರ್ಮ ಸಂಘರ್ಷ ಕಾಂಗ್ರೆಸ್ ಅಂದ್ರೆ ಮೊನ್ನೆ ನೋಡಿದ್ದೀರಿ ಶ್ರೀರಾಮ ಜಯಂತಿ ಇವೆಲ್ಲ ಮಾಡಿದಾಗ, ನಮ್ಮಲ್ಲಿ ಅಂಬೇಡ್ಕರ್ ಜಯಂತಿ ಮಾಡಿದಾಗ ಎಷ್ಟೋ ಜನ ಅಂಬೇಡ್ಕರ್ ಫೋಟೋಕ್ಕೆ ಹೂನಾರ ಆಗದೆ ಇದ್ದಂಥವರೆಲ್ಲ ನಮ್ಮಲ್ಲಿ ಸುಮಾರು ಕಡೆ ಶ್ರೀರಾಮನವೇ ಪಾಣಕ ಮಜ್ಜಿಗೆ ಇವನ್ನೆಲ್ಲ ಕೊಟ್ಕೊಂಡು ಉಗುಳಾಕಂಥ ಪರಿಸ್ಥಿತಿಗೆ ಇವತ್ತು ಅವರು ಬಂದಿದ್ದಾರೆ. ಈ ದೇಶದಲ್ಲಿ ನಾವೆಲ್ಲರೂ ಒಟ್ಟಿಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಕೆಲವರು ಮನ್ಸು ಮಾಡಿದ್ದಾರೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಅದನ್ನು ಮನಸ್ಫೂರ್ತಿಯಾಗಿ ಮಾಡಿದ್ದಾರೆ ಇಲ್ಲ ಯಾರಾದರೂ ಹೇಳ್ಕೊಟ್ಟು ಮಾಡಿಸಿದಾರೆ ಅಂತೇಳಿನೂ ನನಗೂ ಕೆಲವ್ರ ಮೇಲೆ ಸಂಶಯನೂ ಇದೆ. ನೀವೆಲ್ಲರೂ ಒಟ್ಟಿಗೆ ಈ ಥರ ಸಹಬಾಳ್ವೆಯಿಂದ ಎಲ್ಲರೂ ಒಟ್ಟಿಗೆ ಇರಬೇಕು ಈ ದೇಶದ ಪ್ರಜೆಗಳು ಅಂತೇಳಿ ತಿಳ್ಕೊಂಡು ಈ ರೀತಿ ಬಂದರೆ ನಾವು ಅದಕ್ಕೆ ಸ್ವಾಗತ ಕೊಡ್ತೀರಿ. ಅದು ಬಿಟ್ಟು ಸಾಂದರ್ಭಿಕವಾಗಿ ನೀವು ಡ್ರಾಮಾಗಳು ಇನ್ನೊಂದು ಮತ್ತೊಂದು ಆಡಿದರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ತಕ್ಕ ಉತ್ತರನ ನಾವು ಕೊಡ್ತೀರಿ. ಅದಕ್ಕೋಸ್ಕರ ನಮ್ಮಲ್ಲಿ ಏನು ಮೊನ್ನೆ ನಡೆದಂಥ ಶಾಂತಿ ರೀತಿಯಲ್ಲಿ ಅಂಬೇಡ್ಕರ್ ಜಯಂತಿ ನಡೆದು ಸುಮಾರು 180 ಹೆಚ್ಚಿಗೆ ಪಲ್ಲಕ್ಕಿಗಳು ಬಂತು, ಎಲ್ಲರೂ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡ್ತೀರಿ. ಮುಂದಿನ ದಿನಗಳಲ್ಲೂ ಗಣೇಶ ಜಯಂತಿ ದಿನವೂ ಗಣೇಶ ಮೆರವಣಿಗೆನೂ ಅದೇ ರೀತಿಯಲ್ಲಿ ನಡಿಬೇಕು. ಅವತ್ತೂ ಇದೇ ಥರ ನೀವೂ ವೆಲ್ಕಮ್ ಮಾಡಿ ಇದು ಮಾಡಿರಿ. ನಿಮ್ಮದೇ ಯಾವುದಾದ್ರೂ ಏನಾದರೂ ಹಬ್ಬಗಳಿದ್ರೆ ನೀವೂ ಕೋಲಾರಲ್ಲಿ ಎಲ್ಲಿ ಬೇಕಾದ್ರೂ ನೀವೂ ಇದು ಮಾಡ್ಬೋದು. ನಿಮಗೂ ನಾವು ವೆಲ್ಕಮ್ ಮಾಡಿ ಹೂಗಳಾಕಂಥ ಕೆಲಸಗಳನ್ನು ನಾವು ಮಾಡ್ತೀರಿ. ಈ ದೇಶದ ಪ್ರಜೆಗಳು ಈ ದೇಶಕ್ಕೆ ಗೌರವ ಕೊಟ್ಕೊಂಡು ನಾವೆಲ್ಲ ಒಂದು ಅನ್ನೋ ರೈತರಲ್ಲಿದ್ದರೆ ಸರಿ ಹೋಗುತ್ತೆ.
ಹುಬ್ಬಳ್ಳಿ ಗಲಭೆ ಪ್ರಕರಣದಲ್ಲಿ ಈಗಾಗಲೇ 90 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಇಷ್ಟೆಲ್ಲಾ ರಾಜ್ಯದಲ್ಲಿ ಬೆಳವಣಿಗೆ ಆಗುತ್ತಿದ್ದರೂ ಕಾಂಗ್ರೆಸ್ನವರು ಮೌನವಾಗಿದ್ದಾರೆ. 60 ವರ್ಷದಿಂದ ದಲಿತರು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಿಕೊಂಡು ಜಾತಿ ಜಾತಿಗಳ ನಡುವೆ ವಿಷ ಬೀಜವನ್ನ ಬಿತ್ತಿ ಅವರನ್ನ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಳ್ಳಲು ಕಾಂಗ್ರೆಸ್ನವರು ಕೆಲಸ ಮಾಡುತ್ತಿದ್ದಾರೆ ಅನ್ನೋದು ಇದರಿಂದ ಗೊತ್ತಾಗುತ್ತದೆ ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧವೂ ಸಂಸದ ಎಸ್ ಮುನಿಸ್ವಾಮಿ ಹರಿಹಾಯ್ದರು. ಇನ್ನು ಗಲಭೆ ಪ್ರಕರಣದಲ್ಲಿ ಕಿಡಿಗೇಡಿಗಳು ಯಾರೇ ಇದ್ದರೂ ಅವರನ್ನ ಗಡಿಪಾರು ಮಾಡುವಂತೆ ಗೃಹ ಸಚಿವರಿಗೆ ಆಗ್ರಹಿಸಿದರು. ಸುಧಾಕರ್, ಪ್ರಗತಿ ಟಿವಿ, ಕೋಲಾರ. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.